ಸ್ಥಳೀಯ ಶಾಸಕರು ಒತ್ತಡದಿಂದ ಇವತ್ತು ಅಲ್ಲಿ ಪ್ರಕರಣ ದಾಖಲು ಮಾಡ್ಕೊಂಡರ ಅದು ಎಎಸ್ಐ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಡಿಪಾರ್ಟ್ಮೆಂಟ್ ಆಸ್ತಿ ಮಜ್ಜಿದ್ ಕಮಿಟಿ ಅಂತ ಯಾರೋ ಒಬ್ಬರು ಕಂಪ್ಲೇಂಟ್ ಕೊಡ್ತಾರ ಪೊಲೀಸರು ಕಂಪ್ಲೇಂಟ್ ತಗೊಳ್ತಾರ ಅದು ಶಾಸಕರು ಒತ್ತಡದಿಂದ ತಗೊಂಡರ ಅದು ಸರ್ಕಾರದ ಆಸ್ತಿ ಅದ ಸರ್ಕಾರದಿಂದ ಯಾವುದೇ ಕೇಸ್ ಆದರೂ ನಾವು ಸ್ವಾಗತ ಮಾಡ್ತೀವಿ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ನಮ್ಮ ಮೇಲೆ ಪ್ರಕರಣ ಮಾಡಿದ್ರು ನಾವು ಸ್ವಾಗತ ಮಾಡ್ತೀವಿ ಆದರೆ ಯಾರೋ ರೋಡಿಗೆ ಹೋಗೋರೆಲ್ಲ ಕೇಸ್ ಮಾಡಿದ್ರೆ ಅದಕ್ಕೆ ನಾವು ಕಾನೂನು ಪ್ರಕಾರ ಹೋರಾಟ ಮಾಡಕ್ಕೆ ಸಿದ್ಧಿದ್ದೆವು ಮತ್ತೆ ಆ ಕೇಸ್ ಒಂದೇ ಒಂದು ವಾರದ ಕಾಸ್ ಆಗ್ತದ ಅನ್ನಂತದ್ದು ಕೂಡ ನಮಗೆ ಗುರುತದ ಯಾರೋ ಒಬ್ಬರು ನಮ್ಮ ಮನೆಯಲ್ಲಿ ಕಳ್ತನ ಆದ್ರೆ ಬಾಜು ಮನೆಯದ ಕಂಪ್ಲೇಂಟ್ ಕೊಡ್ತಾರ ಅನ್ನುವಂಥದ್ದು ಇಲ್ಲಾಗ್ಯದ ಆದ್ರೆ ಪ್ರತಿ ವರ್ಷ ಮಾಡ್ತೀವಿ ಇದೇ ವರ್ಷ ಯಾಕೆ ಬಂದದ ಅನ್ನೋಂಥ ಪ್ರಶ್ನೆ ಉದ್ಭವ ಆಗ್ತದ ಈ ವರ್ಷ ಚುನಾವಣೆ ವರ್ಷ ಅದ ಎಐಎಂಐಎಂ ಹೈದರಾಬಾದಿನ ಬೀದರ್ನ ಕಾಲಿಡಬೇಕು ಅಂತ ಅವ್ರ ಆಸೆ ಅದ ಆದ್ರೆ ಬೀದರ್ನಾಗ ಹಿಂದೂ ಮುಸ್ಲಿಂ ಯಾವ ಜಗಳಗಳಿಲ್ಲ ಅವ್ರು ಹುಟ್ಟು ಹಾಕ್ಲತ್ತಾರ ಆದ್ರೆ ಜನತೆ ಮುಸ್ಲಿಂ ಜನರು ಕೂಡ ಅದು ತಿಳ್ಕೊಳ್ಬೇಕು ಬೀದರ್ನಾಗ ಯಾವತ್ತೂ ಕಾಲನ ಕಾಲದಿಂದ 500 ವರ್ಷಗಳ ಹಿಂದೆ ಪೂಜೆ ಆಗ್ಲತ್ತದ ಇವತ್ತೇ ಯಾಕೆ ನೀವು ಇಷ್ಟು ಎಚ್ಚರಾದ್ರಿ ನಾವು ಮಾಡಬೇಕು ಅಂದಾಗ ನೀವು ಅಲ್ಲಿ ಮಸ್ಜಿದ್ ನಮಾಜ್ ಬಿಡ್ತೀರಿ ದಿನ ನಾವು ಕೂಡ ಅದಕ್ಕೆ ವಿರೋಧ ಮಾಡ್ತೀವಿ ನಾವು ಪ್ರಕರಣ ಕೊಡಬಹುದು ಆದ್ರೆ ಅದು ಲಿವಿಂಗ್ ಅಂತ ಹೇಳಿ ಒಂದು ಪದ ಇದೆ ಅದು ಎಲ್ಲರೂ ಕೂಡ ಅಲ್ಲಿ ಧಾರ್ಮಿಕ ವಿಧಿವಿಧಾನಗಳು ನಡೆಸಬೇಕು ಅಂತದ ಲಿವಿಂಗ್ ಅಂದಾಗ ಬರೀ ಮುಸ್ಲಿಮರಿಗೆ ಮಾತ್ರ ಅಲ್ಲ ಹಿಂದೂಗಳಿಗೂ ಬರ್ತು ಅದು ಆಧ್ಯಾತ್ಮ ಧಾರ್ಮಿಕ ಇದು ವರ್ಡಿಗೆ ಲಿವಿಂಗ್ ಅಂತಾರ ಲಿವಿಂಗ್ ಅನ್ನುವಂಥ ಪರ್ಮಿಷನ್ ಅಲ್ಲ ಅದ ಆ ಮದರ್ಸಾದಾಗ ಅದು ಮದರ್ಸಾ ಶಿಕ್ಷಣ ಕೊಡ್ಲಕ್ಕದ ಅಲ್ಲಿ ಪೂಜಾ ಮಾಡ್ತಾರೆ ವರ್ಷಕ್ಕೆ ನಾವು ಎರಡು ಸಲ ಮಾಡ್ತೇವೆ ಅವರು ನಮಾಜ್ ಬೀಳ್ತಿದ್ರು ಅದು ಮಸ್ಜಿದ್ ಅಲ್ಲ ಅದು ಮದರ್ಸಾ ಅದ ಅದಕ್ಕೆ ನಾವೀಗ ಎಎಸ್ಐಗೆ ನಾವು ಕಂಪ್ಲೇಂಟ್ ಆಲ್ರೆಡಿ ಕೊಟ್ಟಿದ್ದೆವು ನೀವು ಯಾವ ರೀತಿ ಅವ್ರಿಗೆ ಅನುಮತಿ ಕೊಟ್ಟ್ರಿ ಹೇಳ್ರಿ ಯಾವಾಗ ನಾವು ಹೋದಾಗ ಪ್ರಕರಣ ದಾಖಲಾಗ್ತದಂದ್ರೆ ಈಗ ಅವ್ರು ನಮಾಜ್ ಬಿದ್ದರೂ ಅವ್ರಿಗೂ ಪ್ರಕರಣ ದಾಖಲಾಗಬೇಕು ಅಲ್ಲಿ ನೀವೇನು ಎಫ್ಐಆರ್ ಮಾಡೋದು ಅಂತ ಏನು ಮಾಡ್ತೀರಾ ಇಲ್ಲ ನಾವು ಮೀಟಿಂಗ್ ಕರೆದಿದ್ದೆವು ನಾವು ಎಫ್ಐಆರ್ ಮಾಡಬೇಕು ಅಂತ ಹೇಳಿದ ನಾವಿನ್ನು ಹೋರಾಟ ಮಾಡಬೇಕು ಅಂತ ನೋದ ಇವತ್ತು ಅವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯ ಆಗ್ಬಿಡೋದು ಈ ಸ್ಥಳೀಯ ಶಾಸಕರು ಕುಮ್ಮಕದ ಇದು ಅವ್ರು ಚುನಾವಣೆಗೆ ಎಲ್ಲರಿಗಿಂತ ಮುಂಚೆ ಹಿಂದೂಗಳು ಓಟಿನ ಗೆದ್ದೀನಿ 20,000 ಹಿಂದೂಗಳು ಓಟ್ ಹಾಕ್ಯಾರ ಅಂತ ಹೇಳ್ತಾರೆ ಮತ್ತೆ ನೀವು ನಿನ್ನೆ ಹೇಳಬೇಕಾಗಿತ್ತು ಹಿಂದೂಗಳು ನನಗೆ ಓಟ್ ಹಾಕ್ಯಾರ ಹಿಂದೂಗಳು ಪೂಜೆನೂ ಇಲ್ಲಿ 2 ಸಲ ಮಾಡ್ತಾರೆ ವರ್ಷಿಗೆ ಅಂತೇಳಿ ಹೇಳಬೇಕಾಗಿತ್ತು ರಹೀಮ್ ಖಾನ್ ಅವರು ಇದೆಲ್ಲ ರಹೀಮ್ ಖಾನ್ ಅವ್ರ ಕುಮ್ಮಕದ ಅದರಿಂದ ಪ್ರಕರಣ ದಾಖಲಾಗ್ಯದ ರಹೀಮ್ ಖಾನಿಗೆ ಬರುವಂಥ ದಿನಗಳಲ್ಲಿ ನಮ್ಮದು ಬೀದರ್ದ ಎಲ್ಲ ಹಿಂದೂ ಜನರು ಅವ್ರೇನು ಹೇಳ್ತಾರೆ 20,000 ಹಿಂದೂಗಳನ್ನು ಮತ ಹಾಕ್ತಾರಂತ ಈ ಸಲ ರಹೀಮ್ ಖಾನ್ ಅವರಿಗೆ ಚೆನ್ನಾಗಿ ಮತ ಹಾಕೋರು ಹರ ಅದು ಉತ್ತರ ಹೊಟ್ಟೆ ಕೊಡ್ತಾರೆ ಬೀದರ್ ಜನರು ಅಂತ ಹೇಳಿ ಈ ಮೂಲಕ ನಾವು ತಿಳಿಸ್ಬೇಕು ಹೋರಾಟ ರೂಪರೇಷೆ ಏನಿರ್ತದೆ ಸರ್ ಹೋರಾಟ ರೂಪರೇಷೆ ನಿಮ್ಗೆ ತಿಳಿಸ್ತೇವೆ ಸರ್ ನಾವು ನಾಳೆ ಒಂದು ಮೀಟಿಂಗ್ ಅದ ಅದು ಮುಗಿದ ನಂತರ ನಾವು ಕಾನೂನಿ ಹೋರಾಟ ಮಾಡ್ತೇವೆ ನಾವು ಯಾವುದೇ ಪೊಲೀಸ್ ಸ್ಟೇಷನ್ ಬಲ್ಲಿ ಜಮಾ ಆಗಿ ಜೈವಸ್ ಹಾಕಿ ಕಲ್ಲು ಹುಡಿ ಅದೆಲ್ಲ ಕೆಲಸ ನಮಗೆ ಬರಲ್ಲ ನಾವು ಏನು ಮಾಡಬೇಕು ಕಾನೂನು ಹೋರಾಟ ಹಂಗೆ ಬಂದಾಗ ಎಲ್ಲದಕ್ಕೂ ಸಿದ್ಧ ಆದ್ರೆ ಬೀದರ್ ಶಾಂತಿಯುತವಾಗಿರಲಿ ಅನ್ನುವಂಥ ನಮ್ದೆಲ್ಲರ ಆಸೆ ಅದ ಬೀದರ್ ಇಲ್ಲಿನ ಪರಿಸ್ಥಿತಿ ಹಾಳು ಮಾಡಬಾರ್ದು ಇಲ್ಲಿನ ಪರಿಸರ ಒಳ್ಳೇದದ ಇಲ್ಲೆಲ್ಲರೂ ಅಣ್ಣ ತಮ್ಮಂದಿರ ಥರ ಇರ್ತಾರೆ ಬೀದರ್ ಜನ ಯಾವಾಗ ಇಲ್ಲಿ ಹಿಂದೂಗಳು ಕಾಸ್ಟಿಜಮ್ ಮಾಡಕ್ಕೆ ಕುಂತಾಗ 3 ಸಲ ರಹೀಮ್ ಖಾನ್ ಶಾಸಕ ಆಗಲಿಲ್ಲ